ಫ್ರೆಂಡ್ಸ್, ನಾವು ಇವಾಗ ಎತ್ತೇನಹಳ್ಳಿ ಅಂತ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲೊಂದು ಹಳ್ಳಿ ಕಟ್ಟೆ ಇದೆ. ಸೊ ಬನ್ನಿ, ಇಲ್ಲಿ ಜನ ಕೂತಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಯಾರು ಈ ಸಲ ಇಲ್ಲಿ ಗೆಲ್ಬೋದು ಮೇಡಮ್? ಕಾಂಗ್ರೆಸ್ ಬರುತ್ತೆ ಅಂತ ಅನ್ಸುತ್ತೆ. ಕಾಂಗ್ರೆಸ್ ಅವ್ರು ಗೆಲ್ಬೋದಾ ಇಲ್ಲ ಬಿಜೆಪಿ ಅವ್ರು ಗೆಲ್ಬೋದು? ಕಾಂಗ್ರೆಸ್ ಅವ್ರು ಗೆಲ್ಬೋದು ಅನ್ಸುತ್ತೆ. ಓಕೆ, ಆ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ, ಅದೆಲ್ಲ ನಿಮ್ಗೆ ಒಳ್ಳೇದಾಗ್ತಿದೆಯಾ? ಆಗ್ತಿದೆ ಸರ್, ಎಲ್ಪ ಆಗ್ತಿದೆ. ಇಲ್ಲಿ ಲೋಕಲಲ್ಲಿ ಯಾರು ಗೆದ್ರೆ ಮೋದಿ ಅವ್ರು ಬರ್ತಾರೆ ಹೇಳಿ? ಅದೇ ವೀಸಮ್ಮ ಅವ್ರು ಗೆದ್ರೆ ಬರ್ತಾರೆ. ಓಕೆ, ಹಂಗಾರೆ ಬಿಜೆಪಿಯಿಂದ ಯಾರೇ ನಿಂತ್ಕೊಂಡು, ವಿ ಸೋಮಣ್ಣ ಅಲ್ಲ ಮತ್ತೊಬ್ರು ಯಾರೇ ನಿಂತ್ಕೊಂಡು ಏನ್ ಮಾಡಿದ್ರು ಮೋದಿ ಅವ್ರಿಗೆ ವೋಟ್ ಹಾಕೋದು. ಇವ್ರು ಯಾರು ಅಂತಂದ್ರೆ ಮೋದಿ ಅವ್ರ ಮುಖ ನೋಡ್ಕೊಂಡು ಇಲ್ಲಿ ಅಷ್ಟೇ, ಯಾರು ನಿಂತ್ರು ಅವ್ರಿಗೆ ಓಟು ಅಷ್ಟೇ. ಇವ್ರು ಯಾರು ಏನು ಬೇಕ ಅಲ್ಲ. ನಿಮಗೆ ಯಾರು ಒಳ್ಳೇದು ಮಾಡಿದ್ರೆ, ನಿಮ್ಮನ್ನ ತಿನ್ನೋದು ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ, ಫ್ರೀ ಬಸ್ ಮಾಡಿದ್ದಾರೆ, 2000 ರೂಪಾಯಿ ಕೊಡು. ಫ್ರೀ ಬಸ್ ಅಪ್ಪ, ಕ್ಯಾರ್ ತಂದೆ ತಂತಾರೆ. ನಾವು ದುಡಿಬೇಕು, ಅವ್ರಿಗೆ ಕೊಡ್ಬೇಕು ಬಸ್. ಯಾರು ಫ್ರೀ ಬಿಟ್ಟಿಲ್ಲ, ಯಾರು ಫ್ರೀ ಇಲ್ಲ. ಯಾರು ಗೆದ್ರೆ ಒಳ್ಳೇದಾಗುತ್ತೆ ಬಿಜೆಪಿ ಅವ್ರು? ಯಾರು ಗೆದ್ರು ಒಳ್ಳೇದಾಗಲ್ಲ, ನಾನು ಹೇಳ್ತೀನಿ. ಅವ್ರೆಲ್ಲರೂ ಅವ್ರು ಚೆನ್ನಾಗಿರ್ತಾರೆ. ನಮ್ದು ಇದೆ ಗೆದ್ದವ್ರು ಯಾರು ಒಳ್ಳೇದು ಮಾಡ್ತಿಲ್ಲ. ಯಾರು ಮಾಡ್ಯಾರು ಎಲ್ಲ ಸಿದ್ದರಾಮಯ್ಯಗೆ ಓಟ್ ಹಾಕ್ಸ್ಕೊಳಕ್ಕೆ 2000 ಆಮೇಲೆ ಅದು. ಯಾರು ಗೆದ್ರೆ ಚೆನ್ನಾಗಿರುತ್ತೆ? ನಮಗೆ ಇವಾಗ ಸೋಮಣ್ಣ ಅವ್ರು ಬಂದ್ರೆ ಇದು ಅಂತ ನಾವು ಹೇಳ್ತೀವಿ. ಯಾಕೆ ಬಿ ಜೆ ಪಿ ಕಡೆಯಿಂದ? ಇವಾಗ ಕಾಂಗ್ರೆಸ್ ಕಡೆಯಿಂದ ಬಂದರೆ ಇವಾಗ ಮಾಡಿರೋದೇ ಸಾಕಾಗಿದೆ. ಏನು ಮಾಡೋಣ? ವಿ ಸೋಮಣ್ಣ ಅವರು ಇಲ್ಲಿನವರೆಲ್ಲ ಬೇರೆ ಕಡೆಯಿಂದ ಬಂದಿರೋದು ಅಂತ ತುಂಬ ಜನ ಹೇಳ್ತಿದ್ದಾರೆ. ಹೌದು, ಅವ್ರು ಏನಾಗಿದ್ರೆ ಮುಂದೆ ನೆಕ್ಸ್ಟ್ ಏನೋ ಮಾಡ್ಬೋದೇನೋ, ಒಂದ್ಸತಿ ಚಾನ್ಸ್ ಕೊಟ್ಟು ನೋಡೋದು. ಸುರೇಶ್ ಗೌಡ್ರ ಕಡೆಯಿಂದನೇ ಬಿ ಜೆ ಪಿ ಜಾಸ್ತಿ. ಸುರೇಶ್ ಗೌಡ್ರ ದೇವಸ್ಥಾನ ಕಟ್ತಾರಲ್ಲ, ಅದರಿಂದ ಇಂಪ್ರೂವ್ಮೆಂಟ್ ಜಾಸ್ತಿ. ಏನೇನಾಗಿದೆ? ಕೈದಾಳ ಚೌಟ್ರಿ ಆಗಿದೆ, ಈ ಸ್ಕೂಲ್ ಆಗಿದೆ, ದೇವಸ್ಥಾನ ಆಗಿದೆ, ಆತೈತೆ. ಸ್ವಲ್ಪ ಬಿಜೆಪಿ ಕಡೆಯಿಂದ ನಮಗೆ ಹೆಲ್ಪ್ ಆಗಿದೆ. ರೋಡ್ಗಳೆಲ್ಲ ಕ್ಲೀನ್ ಮಾಡ್ತಾರೆ. ಬಿಜೆಪಿನೇ ಪರವಾಗಿಲ್ಲ ನಮ್ಗೆಲ್ಲ. ಅಲ್ಲ, ಇವಾಗ ಕಾಂಗ್ರೆಸ್ ಅವರು ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ ಏನ್ ಬಂತು ಪ್ರಯತ್ನ? ಎರಡು ಏನು ಇಲ್ಲ, ಉಯ್ದಾಡಕ್ ಬಿಟ್ಟವ್ರು ಅಷ್ಟೇ ಜನ. ಅಲ್ಲ, ಜನ ಉಯ್ದಾಡಕ್ ಬಿಟ್ಟವ್ರೆ. ಕುತ್ಕೊಳ್ಳಕ್ ಸೀಟ್ ಇರಲ್ಲ, ಅವ್ರು ಉಯ್ದಾಡ್ತಾರೆ. ಸರಿ, 2000 ರೂಪಾಯಿ ಮನೆ ಕೊಡ್ತಿದಾರ? ಅದೇನ್ ಕೆಲ್ಪ? ಈಗ ಹೆಂಗಸರು ಕೂಲಿ ಹೋಗಲ್ಲ, ಎಲ್ಲ ಮನೇಲಿ ಇದ್ದಾರೆ. ಎಜುಕೇಶನ್ಗೂ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೂ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಮತ್ತೆ ಆರೋಗ್ಯ ಸ್ಥಿತಿಗೂ, ಅವರು ಹಾಸ್ಪಿಟಲ್ ಬಗ್ಗೆನು ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಾರೆ. ವಿ ಸೋಮಣ್ಣ ಅವರು ಬೇರೆ ಕಡೆಯಿಂದ ಬಂದಿದ್ದಾರೆ, ಇಲ್ಲಿ ಸ್ಥಳೀಯರಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಸರ್? ಒಂದು ಲೆಕ್ಕದಲ್ಲಿ ಈಗ ಮೋದಿ ಸರ್ ಅವ್ರನ್ನ ಇಡೀ ದೇಶ ಎಲ್ಲ ಕೊಂಡಾಡ್ತಾ ಐತೆ ಅಲ್ಲವರಾ. ಹೌದು, ಅವರು ನೇರವಾಗಿ ಒಬ್ಬ ಗಾರೆ ಕೆಲಸ ಮಾಡೋನ್ಗೋ ಇಲ್ಲ ಒಬ್ಬ ಪೇಂಟ್ ಕೆಲಸ ಮಾಡೋನ್ಗೋ ಅವ್ರ ಕಡೆಯಿಂದ ಏನಾದರೂ ಹೆಲ್ಪ್ ಆತಾಯ್ತಾ ಬಡವ್ರಿಗೆ? ಆಗ್ತಾಯ್ತಾ ಅವ್ರಿಗೆ? ಅವ್ರ ಖಾತೆಗೆ ಏನಾದರೂ ಮೋದಿ ಕಡೆಯಿಂದ ಏನಾದರೂ ಬೀಳ್ತಾಯ್ತಾ ಅಂತ ಬಡ ಏನು ಬೀಳ್ತಿಲ್ವಾ? ಏನು ಏನು ಬೀಳ್ತಾಯ್ತೆ? ಮಾತಿರ್ತೀರಿ ಮೋದಿ 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 ಅಂತೀವಿ ಅಲ್ಲವರಾ. ದೇಶ ಕಾಪಾಡ್ತಾವ್ರೆ, ರಕ್ಷಣೆ ಮಾಡ್ತಾವ್ರೆ, ಓಕೆ ಒಪ್ಕೊಂತೀವಿ. ಅವ್ರು ಮಾತಾಡೋದು ಒಳ್ಳೇದು, ನಾವಿಲ್ಲ ಅಂತ ಹೇಳಲ್ಲ ಸರ್. ಈ ಸಲ ಇಲ್ಲಿ ಯಾರು ಗೆಲ್ಬೋದು ಸರ್? ಇಲ್ಲಿ ಸ್ಥಳೀಯವಾಗಿ ಮುದ್ದನ್ಮೇಗೌಡ್ರೆ ಅಂತಾರೆ ಎಲ್ಲ. ಇಲ್ಲಿ ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ? ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಕಾಲಾವಕಾಶ ಐತಿ ಸರ್. ನೆಕ್ಸ್ಟಿನ ಯುವ ಪೀಳಿಗೆ ನೆಕ್ಸ್ಟ್ ರಾಹುಲ್ ಗಾಂಧಿನೇ. ಈಗ ಮೋದಿ ಅವರೇ ಬಿಡಿ, ಇನ್ನೊಂದು 5-10 ವರ್ಷ ಅವೈನೆ. ಇದಿಷ್ಟು ತುಮಕೂರು ಲೋಕಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರಕ್ಕೆ ಹೋಗಿ ಮತ್ತೊಂದ್ಸಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.